ಭೇಟಿ ಉದ್ದೇಶ ಭೇಟಿಯ ಉದ್ದೇಶ ಒಂದೇ, ನಮ್ಮ ಜಿಲ್ಲೆಯ ಅವರೇ ಆದ ನಮ್ಮ ಜಿಲ್ಲೆಯ ಒಂದು ಟಾಲೆಸ್ಟ್ ಲೀಡರ್ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ. ಅವರಿಗೆ ಇಂಡಿಯಾ ನಮ್ಮ ಭಾರತ ದೇಶದ ಒಂದು ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಸಿಕ್ಕಿತ್ತು, ಅದಕ್ಕೆ ಒಂದು ಅಭಿನಂದನೆಗಳನ್ನು ತಿಳಿಸಿ ಆಶೀರ್ವಾದ ಪಡೆಯೋಕೆ ಬಂದೆ ಅಷ್ಟೇ. ಇವತ್ತು ಸಭೆ ಬೇರೆ ಕರೆದಿದ್ದೀರಾ, ಸಭೆ ನಡೀತಾ ಇದೆ ಬೆಳಿಗ್ಗೆ, ಅದಕ್ಕೂ ಮುನ್ನ ಎಸ್ ಎಂ ಕೆ ಅವ್ರ ಭೇಟಿ ಬೇರೆ ಅಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಇದು ನಾನು ಈ ನ್ಯೂಸ್ ಅನೌನ್ಸ್ ಆದಾಗ ನಾನು ಬಜೆಟ್ ಅಧಿವೇಶನದಲ್ಲಿದ್ದೆ ಪಾರ್ಲಿಮೆಂಟ್ ಅಲ್ಲಿ. ಅದಾದ್ಮೇಲೆ ಒಂದಷ್ಟು ಮಂಡ್ಯ ಟೂರ್ ಕಮಿಟಿ ಮೀಟಿಂಗ್ಸ್ ಇತ್ತು, ಅವಾಗ್ಲೇ ಬರ್ಬೇಕಿತ್ತು, ಈಗ ಟೈಮ್ ಆಯ್ತು, ಅವರು ಟೈಮ್ ಕೊಟ್ರು ಇವಾಗ. ಸೊ ಹಾಗಾಗಿ ಈಗ ನಮ್ಮ ಜಿಲ್ಲೆಯವರೆಲ್ಲ ಅವರ ಅಭಿಮಾನಿಗಳ ಪಾರ ಇನ್ನು. ಸೊ ಅವರೆಲ್ಲ ನಾವು ಬರ್ತೀವಿ ನಿಮ್ಮ ಜೊತೆಯಲ್ಲಿ ಅಂದ್ರು ಅಷ್ಟೇ. ಇಲ್ಲ, ರಾಜಕೀಯವಾದ ಚರ್ಚೆ. ಮಧ್ಯಾಹ್ನ ಸಭೆ ನಾನ್ ಕರೆದಿದ್ದು ಅಂತಲ್ಲ, ಎಲ್ಲರೂ ಅವಾಗ್ಲಿಂದ ನನ್ನ ಬೆಂಬಲಿಗರ ಒಂದು ಸಭೆ ಆದ್ಮೇಲೆ ಎಲ್ಲರನ್ನು ಒಂದು ಭೇಟಿ ಮಾಡಿ ಮಾತಾಡಿಸ್ಬೇಕಿತ್ತು. ಅವರು ಯಾವಾಗ ಬರಬೇಕು ಅಂತ ಕೇಳಿದ್ರು, ಸರ್ ಇವತ್ತು ಬನ್ನಿ ಅಂತ ಹೇಳಿದ್ರು. ನೋಡಿ, ನಾನು 4 ವರ್ಷ ಆಯ್ತು ಎಂ ಪಿ ಆಗಿ ಆಸ್ ಅನ್ ಇಂಡಿಪೆಂಡೆಂಟ್ ಟೆಕ್ನಿಕಲಿ ಆಲ್ಸೋ. ಮೊದಲ 6 ತಿಂಗಳ ಒಳಗೆ ಸೇರೋದಾದ್ರೆ ಒಂದು ಪಾರ್ಟಿಗೆ ನಮ್ಮ ಪಾರ್ಲಿಮೆಂಟ್ ನಾರ್ಮ್ಸ್ ಪ್ರಕಾರ ಅಲೌಡ್ ಇದೆ. ಆಫ್ಟರ್ ದಟ್ ಇಂಡಿಪೆಂಡೆಂಟ್ ಪಾರ್ಟಿ ಸೇರೋ ಹಾಗೆ ಇಲ್ಲ ನಮ್ಮ ಗೈಡ್ಲೈನ್ಸ್ ಪ್ರಕಾರ. ವಿಸ್ತಾರ ನ್ಯೂಸ್, ನಿಖರ ಜನಪರ.